ಇವಾಗಿನ ನಾಗರಮಡಿಕೆ ಹೋಬಳಿಯ ರ್ಯಾಪ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಅಪ್ಪಜಳ್ಳಿ ಗ್ರಾಮದಲ್ಲಿ ಮೈಸೂರು ಮೂಲದ ನವೀನ್ ಗುಪ್ತಾ ಎನ್ನುವರು ಜಸ್ ಫುಡ್ ಎಂಬ ಕಂಪನಿಯ ಹೆಸರಡಿಯಲ್ಲಿ ಸುಮಾರು 250 ಎಕರೆಯಲ್ಲಿ ಗಿಡ ಮರಗಳನ್ನು ಬೆಳೆಸುತ್ತಿದ್ದಾರೆ. ಅದರಲ್ಲೂ ಶ್ರೀಗಂಧ ಮರ ಮತ್ತು ಹೆಬ್ಬೇವು ಗಿಡಗಳನ್ನು ಬೆಳೆಸುತ್ತಾ ಬೃಹತ್ ಅರಣ್ಯೀಕರಣ ಮಾಡುತ್ತಿದ್ದಾರೆ. ಮುಂದೊಂದು ದಿನ ಈ ಒಂದು ಪ್ರದೇಶ ಬೃಹತ್ ಅರಣ್ಯ ಪ್ರದೇಶವಾಗುವುದು ಯಾವುದೇ ಸಂಶಯವಿಲ್ಲ. ಆದರೆ ಇತ್ತೀಚೆಗೆ ಈ ಒಂದು ಪ್ರದೇಶದಲ್ಲಿ ಕೆಲ ಕಿಡಿಗೇಡುಗಳು ಈ ಒಂದು ಗಿಡ ಮರ ಬೆಳೆಸಲು ನೀರು ಹಾಯಿಸುವ ಮೋಟಾರ್ ಪಂಪ್ಸೆಟ್ಟು ಮತ್ತು ನೀರಿನ ಪೈಪ್ಗಳನ್ನು ಒಡೆದು ಹಾಕಿದ್ದಾರೆ. ಈ ಒಂದು ಕೃತ್ಯವನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸೊಗಡು ವೆಂಕಟೇಶ್ ಅವರು ಖಂಡಿಸಿ ಮಾತನಾಡಿದ್ದಾರೆ. ಸರ್, ಸೊಗಡು ವೆಂಕಟೇಶ್ ಅಂತ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು, ಈ ಎಫ್ ಸಿ ಐ ಮೆಂಬರ್ ಕೂಡ ಆಗಿದ್ದೀನಿ ಕರ್ನಾಟಕ ಯೋಜನೆ ಸಮಿತಿಗೆ. ಈ ಪಾವಡ್ ತಾಲೂಕು ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಈ ಭಾಗದಲ್ಲೇ ನಾನು ತಾಲೂಕು ಪಂಚಾಯತ್ ಮೆಂಬರ್ ಆಗಿ ಗೆದ್ದಿದ್ದು. ಹಂಗಾಗಿ ಈ ಭಾಗದಲ್ಲಿ ಏನಿದೆ ಎಲ್ಲವೂ ಸಂಪೂರ್ಣವಾಗಿ ನನಗೆ ಗೊತ್ತಿದೆ, ಗೊತ್ತಿರೋ ವಿಚಾರ. ಈ ವ್ಯಾಪ್ತಿ ಅನ್ನೋದೇನಿದೆ, ಈ ಅಪ್ಪಾಜಳ್ಳಿ ಈ ಊರಿಗೆ ನಾವೇನು ಬಂದಿದ್ದೀವಿ, ಈ ಹುಸೇನ್ಪುರ ಈ ಪ್ರಾಂತ ಎಲ್ಲ ಬರಡು ಭೂಮಿ ಇದ್ದಂಗೆ. ಈ ಮೊದಲೆಲ್ಲ ಅಂತಿದ್ರು ಏಟ್ ಅವ್ರಲ್ಲಿ ಹೋದಂಡಪ್ಪ ಆಂಧ್ರ ಉನ್ನಟ್ಲಿದೆ ಉಂದಿ ಇದೆಲ್ಲ ಬರಡು ಭೂಮಿ ಅಂತಿದ್ರು. ಇವಾಗ ಇದೇ ಒಂದು ಸಸ್ಯಶ್ಯಾಮಲ ಅಂತ ಏನು ಹೇಳ್ತೀವಿ ಆ ಥರ ಪ್ರದೇಶವಾಗಿದೆ, ನಿಮಗೆಲ್ಲ ಕಾಣ್ತಾ ಇದೆ. ಒಬ್ಬರಾರೋ ಮಹಾನುಭಾವ ಮೈಸೂರು ಕಡೆಯಿಂದ ಬಂದು 250-300 ಎಕರೆ ನಮ್ಮ ಕರ್ನಾಟಕ ಭಾಗದಲ್ಲಿ, ಆಂಧ್ರದಲ್ಲಿ ಒಂದು 250 ಎಕರೆ, ಒಟ್ಟು 500-600 ಎಕರೆ ಬರೀ ಗ್ರೀನ್ರಿ ಮಾಡಿದ್ದಾರೆ ಇಲ್ಲಿ. ಇದು ಸಾಧ್ಯನೆಲ್ಲ ನಂಬಕ್ಕಾಗ್ತಾಯಿಲ್ಲ. ನಾವು ಇಷ್ಟು ಇವತ್ತೇ ನೋಡಿದ್ದು, ಆವಾಗೆಲ್ಲ ಗಿಡ ಹಾಕ್ತಾಯಿದ್ರು ಅಂತ ಗೊತ್ತಿತ್ತು. ಈ ಭಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಮಧ್ಯದಲ್ಲಿ ಒಂದು ಹಳ್ಳ ಹೋಗುತ್ತೆ, ಹುಸೇನ್ಪುರ ಮತ್ತು ರ್ಯಾಪ್ತೆ ಕಡೆಯಿಂದ ನಾವು ಈ ಕಡೆ ಬುಗುಡೂರು ಬುಗುಡೂರು ಕೆರೆಗೆ ಹೋಗುತ್ತೆ ಸರ್. ಇದು ಇದೊಂದು ಹಳ್ಳ ಮೊದಲಿಂದಲೇ ಇದೆ. ಇಲ್ಲಿ ಈ ಕಡೆ ನಾನು ಬಂದಿದ್ದೆ ಹಿಂದೆ ಏಕಲವ್ಯ ಸ್ಕೂಲ್ ಕಟ್ಟಬೇಕಂತ ಇದ್ರು ಆ ಕಡೆ ಸರ್ಕಾರ ಜಮೀನಿನಲ್ಲಿ, ಅದೆಲ್ಲ ಹಿಂದೆ ಸರ್ವೇನೂ ಆಗಿದೆ. ಅಂಥ ಒಂದು ಜಾಗ ಇಲ್ಲಿ ಇವ್ರು ಇಷ್ಟೊಂದು ಡೆವಲಪ್ ಮಾಡಿರೋದಕ್ಕೆ ಇನ್ನೊಂದು ಏನಿದೆ, ಇಲ್ಲಿ ಊರಲ್ಲಿ ಸ್ವಲ್ಪ ರಾಜಕೀಯ ಬೆರೆಸ್ಬಿಟ್ಟಿದ್ದಾರೆ. ನಾವು ಬರೋ ಕಾರಣ ಏನಂದರೆ ಇಲ್ಲಿ ರಾಜಕೀಯ ಆಗಬಾರ್ದು. ಯಾರೋ ಬಂದು ಇಲ್ಲೊಂದು ದೊಡ್ಡ ಎಸ್ಟೇಟ್ ಥರ ಮಾಡಿ ಶ್ರೀಗಂಧ ಗಿಡ ನೋಡಿ, ಶ್ರೀಗಂಧ ಗಿಡ ಎಲ್ಲಿ ನೋಡಿದ್ರು ಎಡೆ ಒಂದು ಹೆಜ್ಜೆ ಹೆಜ್ಜೆಗೆಲ್ಲ ಶ್ರೀಗಂಧ ಗಿಡ ಕಾಣಿಸ್ತದೆ. ಮತ್ತು ಯಾಬೇವು ಮತ್ತು ಅಗಸೆ ಗಿಡ ಅಂತ ಏನಂತೀವಿ ಅವೆಲ್ಲ ನೆಲುಗೆ ಹಾಕಿದ್ದಾರೆ. ಶ್ರೀಗಂಧ ತುಂಬ ಕಾಸ್ಟ್ಲಿ ಗಿಡ. ಮತ್ತು ಇನ್ನೊಂದು ಸೋಲಾರ್ ಇದೆ ಇಲ್ಲೆಲ್ಲ 10,000 ಎಕರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಚಿವರು, ಇಂಧನ ಸಚಿವರು, ಮಾನ್ಯ ಇವರು ಜಾರ್ಜ್ ಅವರು ಎಲ್ಲ ಬಂದಿದ್ದಾರೆ. 10,000 ಎಕರೆ ತಗೊಂತಾರೆ ಈ ಪ್ರಾಂತ್ಯದಲ್ಲಿ ಸೋಲಾರ್ಗೆ. ಮತ್ತೆ ಈಗ ಆಲ್ರೆಡಿ ತಿರುಮಣಿ ಮತ್ತು ಒಳ್ಳೂರು ಇದೆ, ಆ ಭಾಗದಲ್ಲಿ ಗ್ರೀನ್ರಿನೇ ಇಲ್ಲ. ಅಲ್ಲ, ಅದೇ ಈಗ 15,000-20,000 ಎಕರೆನಲ್ಲಿ ಸೋಲಾರ್ ಹಾಕಿದ್ರು ಒಂದು ಗಿಡ ಬೆಳೆಸಿಲ್ಲ, ಗಿಡ ಬೆಳೆಸಿಲ್ಲ. ಅಂಥದ್ರಲ್ಲಿ ಈ ಕಡೆ 400 ಎಕರೆಯಲ್ಲಿ ಈ ಆಂಧ್ರ ಕರ್ನಾಟಕ ಸೇರಿ ಈಗಾಗ 500 ಎಕರೆ 500 ಎಕರೆಯಲ್ಲಿ ಬರೀ ಶ್ರೀಗಂಧ ಆ ಗಿಡ ಎಲ್ಲ ಬೆಳೆಸಿದ್ದಾರೆ ಇವರು. ಇಷ್ಟೊಂದು ಬೆಳೆಸೋದಕ್ಕೆ ಕಾರಣಕರ್ತರ ಅವ್ರಿಗೆ ಅಭಿನಂದಿಸ್ಬೇಕು ನಾವು ಆ ಓನರ್ಗೆ. ಇಲ್ಲೇನಾಗಿದೆ, ನಮ್ಮದು ಟ್ರ್ಯಾಕ್ಟರ್ ತಗೊಂಡಿಲ್ಲ, ಜೆ ಸಿ ಬಿ ತಗೊಂಡಿಲ್ಲ, ನಮ್ಮನ್ನು ಕೂಲಿ ಕರೀತಾ ಇಲ್ಲ ಅನ್ನೋದು ಉದ್ಭವ ಆಗಿರಲಿಲ್ಲ. ಎಲ್ಲಿ, ಆರು ವರ್ಷ ಯಾವ ಗ್ರಾಮದಲ್ಲಿ? ಈಗ ಅಪ್ಪಾಜಳ್ಳಿ, ಇದೇ ಅಪ್ಪಾಜಳ್ಳಿ ಗ್ರಾಮದಲ್ಲಿ ಇದಾಗ 6 ವರ್ಷ ಆಗೈತೆ, 6-7 ವರ್ಷ ಆಗೈತೆ. ಇಲ್ಲಿರೋ ಜಮೀನುಗಳೆಲ್ಲ ಕೊಟ್ಟಿದ್ದಾರೆ ರೈತರು. ಇಲ್ಲಿ ಎಲ್ಲ ಡೆವಲಪ್ ಆಗ್ತಾ ಇರಬೇಕಾದ್ರೆ ನಮ್ಮ ಟ್ರ್ಯಾಕ್ಟರ್ ತಗೊಳ್ಳಿ, ನಮ್ಮ ಜೆ ಸಿ ಬಿ ತಗೊಳ್ಳಿ. ಆ ಓನರ್ ಹೇಳ್ತಾರೆ ಇಲ್ಲಿ ಆ ಕೆಲಸನೇ ಎಲ್ಲ ಮುಗಿದೋಗಿದೆ ಅಂತಲೂ ಹೇಳ್ತಾರೆ. ಇಲ್ಲಿರೋರ್ನ ಅವ್ರನ್ನ ಇಟ್ಕೋಬೇಡಿ ತೆಗೆದಾಕ್ರಿ, ಇವ್ರನ್ನ ಇಟ್ಕೋಬೇಡಿ ತೆಗೆದಾಕ್ರಿ ಅಂತ ಇಲ್ಲಿ ರಾಜಕೀಯ ಬೆರ್ಸಕ್ಕೆ ಬಂದವರಲ್ಲ, ಅದು ನಮಗೆ ತುಂಬ ಬೇಸರ ಆಯಿತು. ನಾವು ಹೇಳೋದಲ್ಲ, ಇನ್ನೊಂದು ಪಾರ್ಟಿಯವ್ರು ಇನ್ನೊಂದು ಪಕ್ಷದವ್ರು ಹೇಳೋದಲ್ಲ. ಅವ್ರು ಈ ಗ್ರಾಮಸ್ಥರಿಗೆ ಯಾರ್ಗನ ತಗೊಳ್ಳಿ, ಯಾರ್ಗನ ಕೂಲಿ ಕರೀರಿ, ಯಾರ್ದು ಟ್ರ್ಯಾಕ್ಟರ್ ತಗೊಳ್ಳಿ, ಜೆ ಸಿ ಬಿ ತಗೊಳ್ಳಿ, ಇದ್ರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತ ನಾವು ಹೇಳೋದು. ಮತ್ತು ಈ ಓನರ್ನ ಎದುರ್ಸಕ್ಕೆ ಹೋಗೋದು, ಏಯ್ ನೀವು ಮರಳು ತೆಗೆದಿದ್ದೀರಾ, ಹಳ್ಳೆ ಎಲ್ಲ ಅಗಲ ಮಾಡಿದ್ದೀರಾ, ಮರಳೆಲ್ಲ ತೆಗೆದಿರೋದು ಹಿಂದೆ ಎಲ್ಲ ಸೋಲಾರು ಕಾಲದಲ್ಲೇ ಎಲ್ಲ ಇಲ್ಲಿಂದ ಮರಳೆಲ್ಲ ಹೋಗೋದು, ಮನೇಲಿ ಕಟ್ಟಕ್ಕು ಮತ್ತು ಸೋಲಾರು ಎಲ್ಲ ಹೋಗೋದು. ಈಗೆಲ್ಲ ಬರದಾಗ್ಬಿಟ್ಟಿದೆ ಬಿಡಿ, ಏನಿಲ್ಲ ಮರಳು ಇಲ್ಲ ಯಾಕಿಲ್ಲ ಏನು, ಅವ್ರನ್ನೆಲ್ಲ ಎದುರಿಸೋದಕ್ಕೆ ಇವೆಲ್ಲ ಮಾಡಬಾರ್ದು, ರಾಜಕೀಯ ತರಬಾರ್ದು ಅಂತ ನಾವು ನಮ್ಮೊಂದು ಅನಿಸಿಕೆ ಹೇಳ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯ ಕೂಡ. ಹಂಗೇನಾದ್ರೂ ನಾವು ಹೋರಾಟ ಮಾಡ್ತೀವಿ. ಈಗ ಗ್ರಾಮಸ್ಥರಿಗೂ ರೈತರಿಗೂ ಒಳ್ಳೇದಾಗಬೇಕಷ್ಟೇ, ನಾವು ಇಲ್ಲಿ ರಾಜಕೀಯ ಬೆರೆಸಬಾರ್ದು ಅನ್ನೋದು ನಮ್ಮದು ಪ್ರಮುಖ ಉದ್ದೇಶ. ಮತ್ತು ಇದು ಇಂಥದ್ದು ಅಲ್ಲಲ್ಲಿ ಸೋಲಾರ್ ಭಾಗದಲ್ಲಿ ಇನ್ನೂ ಇಂಥದ್ದು ಉತ್ತೇಜನ ಕೊಟ್ಟು ಇನ್ನೂ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಸರನ
ಕಾಪಾಡಿ, ಹೆಚ್ಚಿಗೆ ಗ್ರೀನ್ರಿ ಮಾಡಿರಿ. ಈಗ ಬಿಸಿಲು ತಾಪಕ್ಕೆ ಸರಿ ನಾವು ನೊಂದೋಗ್ಬಿಟ್ಟಿದ್ವಿ, ಬೆಂದೋಗ್ಬಿಟ್ಟಿದ್ವಿ. ಅಷ್ಟು ಬಿಸಿಲು ಈಗಿರೋ ಏರಿಯಾ ಇದು. ಇಂಥವು ಅಲ್ಲಲ್ಲಿ ಈಗ CSR ಫಂಡು ಎಲ್ಲ ತೆಗೆದು 100,000,000,000 ಆಗಿದೆ ಈಗ. ಅದರಲ್ಲೂ ಸಹ ಗಿಡ ಮರ ಎಲ್ಲೂ ಬೆಳೆಸಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಆ ಫಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ, ಗಿಡ ಮರ ಬೆಳೆಸೋಕ್ಕೆ ಯೂಸೇ ಮಾಡಿಲ್ಲ. ಆ್ಯಕ್ಚುಲಿ ಇವ್ರು ಬೆಳೆಸಿದ್ದಾರೆ, ಇವ್ರಿಗೆ ಅಭಿನಂದಿಸಬೇಕು. ಮತ್ತು ರಾಜಕೀಯದಲ್ಲಿ ತರಬಾರ್ದನ್ನೋ ನಮ್ಮ ಪ್ರಮುಖ ಉದ್ದೇಶ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಡ, ಪವರ್ ನ್ಯೂಸ್.